ರಾಜ್ಯಸಭೆಯ ಕಲಾಪ ಇಂದು ಆರಂಭವಾಗುತ್ತಿದ್ದಂತೆ ಸಭಾಪತಿ ಎಂ ವೆಂಕಯ್ಯ ನಾಯ್ಡು ನಿನ್ನೆ ನಿಧನ ಹೊಂದಿದ ಖ್ಯಾತ ಹಿನ್ನೆಲೆ ಗಾಯಕಿ ಹಾಗೂ ಮೇಲ್ಮನೆಯ ಮಾಜಿ ಸದಸ್ಯ ಭಾರತರತ್ನ ಡಾಕ್ಟರ್ ಲತಾ ಮಂಗೇಶ್ಕರ್ ಅವರ ನಿಧನಕ್ಕೆ ಸಂತಾಪ ಸೂಚಿಸಿದರು. ಇಂದೋರ್ನಲ್ಲಿ ಸಂಗೀತಗಾರರ ಕುಟುಂಬದಲ್ಲಿ ಲತಾ ಮಂಗೇಶ್ಕರ್ ಅವರು ಸೆಪ್ಟೆಂಬರ್ 1929 ರಲ್ಲಿ ಜನಿಸಿದರು. ಲತಾಜಿ ಅವರು ಚಿಕ್ಕ ವಯಸ್ಸಿನಲ್ಲೇ ಸಂಗೀತ ಕ್ಷೇತ್ರಕ್ಕೆ ಕಾಲಿಟ್ಟು ಅದ್ಭುತ ಸಾಧನೆ ಮಾಡಿದರು. 92ನೇ ವಯಸ್ಸಿನಲ್ಲಿ ನಿಧನ ಹೊಂದಿದರು ಎಂದು ತಿಳಿಸಿದರು. ಸಂಗೀತ ಕ್ಷೇತ್ರದ ಕೋಗಿಲೆ ಮಾಧುರ್ಯದ ಮಹಾರಾಣಿ ಎಂದೇ ಹೆಸರಾಗಿದ್ದ ಅವರು ತಮ್ಮ 7 ದಶಕಗಳ ವೃತ್ತಿ ಬದುಕಿನಲ್ಲಿ ಸುಮಾರು 25,000 ಗೀತೆಗಳನ್ನು ಹಾಡಿದ್ದರು. ಅವರ ಗೀತೆಗಳು ನಮ್ಮ ದೇಶದಂತೆಯೇ ವೈವಿಧ್ಯಮಯವಾಗಿದ್ದವು. ಅವರು 36 ಭಾರತೀಯ ಭಾಷೆಗಳಲ್ಲಿ ಮತ್ತು ವಿದೇಶಿ ಭಾಷೆ ಗೀತೆಗಳನ್ನು ಹಾಡಿದ್ದರು ಎಂದು ತಿಳಿಸಿದರು. ಅವರು ತಮ್ಮ ದಿವ್ಯ ಗಾಯನದಿಂದ ಹೃನ್ಮನ ಗೆದ್ದಿದ್ದರು. ಅವರ ಸಾವಿರಾರು ಗೀತೆಗಳು ಅಜರಾಮರವಾಗಿವೆ. ಅವರು ಲತಾ ಮಂಗೇಶ್ಕರ್ ವೈದ್ಯಕೀಯ ಪ್ರತಿಷ್ಠಾನದ ಸಂಸ್ಥಾಪಕರಾಗಿ ದುರ್ಬಲರು ಬಡವರ ವೈದ್ಯಕೀಯ ವೆಚ್ಚಕ್ಕೆ ನೆರವಾಗುವ ಮೂಲಕ ಸಮಾಜ ಸೇವೆಯನ್ನು ಮಾಡುತ್ತಿದ್ದರು. ಅವರ ಅಗಲಿಕೆಯ ಸುದ್ದಿಯಿಂದ ದೇಶವೇ ಆಘಾತಕ್ಕೆ ಒಳಗಾಗಿದೆ ಎಂದು ವೆಂಕಯ್ಯ ನಾಯ್ಡು ತಿಳಿಸಿದರು. ಮೃತರ ಗೌರವಾರ್ಥ ಸದನ ಎದ್ದು ನಿಂತು 2 ನಿಮಿಷಗಳ ಕಾಲ ಮೌನ ಶ್ರದ್ಧಾಂಜಲಿ ಸಲ್ಲಿಸಿತು. ನಂತರ ಸಭಾಪತಿಯವರು ಮೃತರ ಗೌರವಾರ್ಥ ಕಲಾಪವನ್ನು 1 ಗಂಟೆಗಳ ಕಾಲ ಮುಂದೂಡಿದರು. ನಂತರ ಸದನ ಸಮಾವೇಶಗೊಂಡಾಗ ಉಪಸಭಾಪತಿಯವರು ಕಾಗದ ಪತ್ರಗಳ ಮಂಡನೆಗೆ ಅವಕಾಶ ನೀಡಿದರು. ವಿ ಮುರಳೀಧರನ್ ಅವರು ವಿವಿಧ ಸದಸ್ಯರ ಪರವಾಗಿ ಕಾಗದ ಪತ್ರಗಳನ್ನು ಮಂಡಿಸಿದರು. The Home Minister has to make a statement in the House at 11:30 a.m. today. However, the said statement will be made by him later before the House rises for the day. Deputy Chairman, sir, with your permission, on behalf of my colleagues, Sri Fagan Singh Kuleste ji, General V.K. Singh ji, Sri Fagan Singh Kuleste ji, Bhanu Pratap Singh Verma to move a motion. Motion. Nantara Bhanu Pratap Singh Verma. ಕಾಯರ್ ಬೋರ್ಡ್ ನ ಒಂದು ಹುದ್ದೆಗೆ ಚುನಾವಣೆಯ ಗೊತ್ತುವಳಿಯನ್ನು ಮಂಡಿಸಿದರು. ಉದ್ಯೋಗ ನಿಯಮ 1954 ಕ್ಕೆ ನಿಯಮ 4 ಉಪಲಕ್ಷ 1 ಡಾ ಓ ನಿಯಮ 5 ಕ್ಕೆ ಉಪಲಕ್ಷ 1 ಕ್ಕೆ ಸಾಥ್ ಪಠತ್ ಕೇರ್ ಉದ್ಯೋಗ ಅಧಿನಿಯಮ 1953 ಕಿ ಧಾರಾ 4 ಉಪಲಕ್ಷ 3 ಡಾ ಕ್ಕೆ ಅನುಸರಣ ಮೇ ಇಸ್ ಸಭಾ ಉಸ್ ರೀತಿ ಸೇ ಜೈಸಾ ಸಭಾಪತಿ ನಿರ್ದೇಶ ದೇ ರಾಜ್ಯ ಸಭಾ ಕ್ಕೆ ಸದಸ್ಯೋ ಮೇ ಸೇ ಏಕ್ ಸದಸ್ಯ ಕೋ ಕಾಯರ್ ಬೋರ್ಡ್ ಕಾ ಸದಸ್ಯ ಹೋನೆ ಕ್ಕೆ ಲಿಯೇ ನಿರ್ವಾಚಿತ ಕರ್ನೆ ಕಿ ಕಾರ್ಯವಾಹಿ ಕರೇ ಧನ್ಯವಾದ. ನಂತರ ಸಚಿವ ಅರ್ಜುನ್ ಮುಂಡಾ ಜಾರ್ಖಂಡ್ ರಾಜ್ಯಕ್ಕೆ ಸಂಬಂಧಿಸಿದಂತೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಆದೇಶ ಮಸೂದೆಯನ್ನು ಮಂಡಿಸಿದರು. 1950 ಜಾರ್ಖಂಡ್ ರಾಜ್ಯಕ್ಕೆ ಸಂಬಂಧ ಅನುಸೂಚಿತ ಜನಜಾತಿಯ ಸೂಚಿ ಮೇಲೆ ಕತಿಪಯ ಸಮುದಾಯ ಸಮ್ಮಿಲಿತ ಸಂವಿಧಾನ ಅನುಸೂಚಿತ ಜನಜಾತಿಯ ಆದೇಶ 1950 ಕಾ ಸಂಶೋಧನ ವಿಧೇಯಕ ಪುರಸ್ಥಾಪಿತ ಅನುಮತಿ ದಿ ಜಾಯ. ಬಳಿಕ ರಾಷ್ಟ್ರಪತಿಗಳ ಭಾಷಣದ ಮೇಲಿನ ವಂದನಾ ನಿರ್ಣಯದ ಚರ್ಚೆ ನಡೆಯಿತು. ಸದಸ್ಯರಾದ ಕನಕ ಮೇದಲ, ರವೀಂದ್ರ ಕುಮಾರ್, ಸೀಮಾ ದ್ವಿವೇದಿ, ಆನಂದ್ ಶರ್ಮಾ ಮೊದಲಾದವರು ವಂದನಾ ನಿರ್ಣಯದ ಮೇಲೆ ಮಾತನಾಡಿದರು. The state government is not even submitting reliable accounts expenditure to the search and resulting delays in reimbursement by the center for the national project. The present government has been systematically destroying the business environment in the state. To give an example, it has been targeting business and industries based on social backgrounds of entrepreneurs. Recently, before a cinema of a leading actor, Sri Pawan Kalyan, who leads the regional party, was to be released in the AP government, brought forth a proposal regulating ticket fares. It led to a huge industrial controversy of the deliberating the creation of state government. Release of several films were put on hold thereafter. पूरा विश्व करा रहा था तो भारत भी उसमें अछूता नहीं था. हमने बहुत सारे अपनों को खोया, हमारे बहुत सारे लोग हमसे दूर चल करके चले गए, लेकिन ऐसे समय में भी हमारी सरकार ने जिस बहादुरी का परिचय दे करके कोरोना का वैश्वीकरण का करने का काम किया, महोदय मुझे बताते हुए खुशी हो रही है कि भारत देश विश्व के अन्य देशों की तुलना में बड़े देश के रूप में भारत अग्रणी रूप से काम करके कोरोना की वैक्सीन को बनाया ही नहीं मान्यवर, बल्कि वसुधैव कुटुंबकम को ध्यान में रखते हुए दूसरे देशों में भी वैक्सीन भेजने का काम किया. और महोदय मुझे कहने में खुशी हो रही है. हालात क्या है, सरकार की नीतियाँ क्या है, ये अपेक्षा की जाती है कि ईमानदारी से चिंतन करके वस्तु स्थिति से देश के लोगों को ज्ञान दिया जाएगा.
जो उपलब्धियां हैं उसको स्वीकारा जाएगा, पर जो चुनौतियां देश के सामने हैं उससे भी देश को आगाह किया जाएगा, जहां कमी रह गई उसको भी स्वीकार किया जाएगा, और भविष्य के लिए क्या नीति है उन चुनौतियों का सामना करने के लिए राष्ट्रपति के अभिभाषण में शामिल होनी चाहिए थी।